ಒಂದು 10 20% ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಆಕ್ಚುಲಿ ರಿಕಾರ್ಡ್ಸ್ ಯಾವ ಕ್ಲಿಯರ್ ಇಲ್ಲದಲೇ ನಾವು ರೈತರಿಗೆ ಯಾವ ಗಾಡಿನು ಕೊಡಲ್ಲ. ರೈತರಿಗೆ ಅನುಕೂಲ ಆಗಲಿ ಅಂತ ಅದು ಬಂದು ಒಂದು 220 ರ ತನಕ ಫೈನಲ್ ರೇಟ್ ಮಾಡ್ಕೊಡ್ತೀವಿ. ಟೈಮಿಂಗ್ಸ್ ತೋರಿಸುತ್ತೇನೆ. 39 HP ಇದೆ ಇದು. ಒಬ್ಬರು ರೈತರು ಬಂದಿದ್ದಾರೆ ನೋಡಿ, ಇಲ್ಲಿ ಟ್ರ್ಯಾಕ್ಟರ್ನ ಸರ್ವಿಸಿಗೆ ಅಂತ ತಗೊಂಡಿದ್ದಾರೆ. ನಮ್ಮ ಗಾಡಿಲಿ ಬಂದ್ಬಿಟ್ಟು 500 ತಾಸಿಗೆ ಆಯಿಲ್ ಚೇಂಜ್ ಇರುತ್ತೆ. हलो गाइस नमस्ते. लास्ट वीडियो ट्रैक्टर वीडियो ट्रैक्टर वीडियो अंत सो ना फाइनली ट्रैक्टर वीडियो तक बंदी इलेस ट्रैक्टर कूड़ा सेकंड हैंड ट्रैक्टर कूड़ा सर्विस फेसिलिटी चेना इन सॉलिड ट्रैक्टर अब्जर्व मोदेन आ मैनेजर ट्रैक्टर ऐनमती 350 गंटे आयिल सर्विस सॉलिड ट्रैक्टर 500 ಗಂಟೆ ಕೆಲಸ ಮಾಡಿದ್ಮೇಲೆ ಆಯಿಲ್ ಸರ್ವಿಸ್ ನ ಮಾಡಿಸಬಹುದು. ಹಾಗಾಗಿ ಬೇರೆ ಟ್ರ್ಯಾಕ್ಟರ್ ಗಿಂತ ಇದು 150 ಗಂಟೆ ಹೆಚ್ಚಿಗೆ ಓಡ್ಸ್ ಆದ್ಮೇಲೆ ನೀವು ಆಯಿಲ್ ಸರ್ವಿಸ್ ನ ಮಾಡಬಹುದು ಅಂತ ಅವರು ಹೇಳಿದ್ರು. ಸೋ ಇಲ್ಲಿ ರಾಹುಲ್ ಅಂತ ಮ್ಯಾನೇಜರ್ ಇದ್ದಾರೆ, ಅವರ ಜೊತೆ ಮಾತಾಡಿ ನಿಮಗೆ ಫಸ್ಟ್ ಹ್ಯಾಂಡ್ ಟ್ರ್ಯಾಕ್ಟರ್ ಬಗ್ಗೆ ಮತ್ತೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಬಗ್ಗೆ ನಾನು ಇನ್ಫಾರ್ಮೇಷನ್ ನ ಕೊಡಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೋ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರಾಹುಲ್ ಅಂತ. ಓಕೆ, ಬನ್ನಿ ನಮ್ಗೆ ಸೋಲಿಸ್ಟ್ ಗಾಡಿಲಿ ಯಾವ ಮಾಡೆಲ್ ಇದೆ ಏನೇನು ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಸರ್, ನಿಮ್ಮಲ್ಲಿ ಹೊಸ ಟ್ರ್ಯಾಕ್ಟರ್ ಕೂಡ ಇದೆ ಹಾಗೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಕೂಡ ಇದೆ. ಹೌದು, ನಮ್ಮಲ್ಲಿ ನಿಮ್ಮಲ್ಲಿ ಏನಾದರೂ ಲೋನ್ ಫೆಸಿಲಿಟಿ ಏನಾದರೂ ಇದೆ? ನಾನು ಹೌದು, ಲೋನ್ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ. ಹಳೆ ಗಾಡಿನೂ ಇದ್ದಾವೆ, ಹೊಸ ಗಾಡಿನೂ ಇದ್ದಾವೆ, ಮತ್ತೆ ನಮ್ಮಲ್ಲಿ 100 ಕ್ಕಿಂತ ಹೆಚ್ಚು ಗಾಡಿ ಹಳೆ ಗಾಡಿ ಇದ್ದಾವೆ. ಈಗ ಇನ್ನೊಂದು ವಾರ ಬಿಟ್ಟು ಹಳೆ ಗಾಡಿದು ಒಂದು ಮೇಳ ಮಾಡ್ತಿದ್ದೀವಿ ರೈತರಿಗೆ ಅನುಕೂಲ ಆಗಲಿ ಅಂತ. ಹಳೆ ಗಾಡಿಗಳನ್ನ ಎಲ್ಲ ಮಹೇಂದ್ರ ಆಗಿರ್ಬೋದು, ಸ್ವರಾಜ್, ಜಾಂಡೀರ್ ಗಾಡಿ ಎಲ್ಲ ಹಳೆ ಗಾಡಿಗಳಿದ್ದಾವೆ. ಬಂದು ಭೇಟಿಯಾದರೆ ನಾವು ಹಳೆ ಗಾಡಿಗಳನ್ನು ಕೊಡ್ತೀವಿ. ಹಾಗೆ ನಮ್ಮದು ದಾವಣಗೆರೆ ಶೋರೂಮ್ ಅಂತಲ್ಲ, ನೀವು ಹಾವೇ ದುರ್ಗದಲ್ಲಿದ್ದರೆ ದುರ್ಗದಲ್ಲೂ ತೊಗೋಬೋದು, ರಾಣೆಬೆನ್ನೂರಲ್ಲಿ ಇದೆ ನಮ್ದು. ಒಟ್ಟು ಟೋಟಲ್ 5 ಬ್ರ್ಯಾಂಚ್ ಇದೆ ಸೋಲಿಸ್ತೆ, ಹಾವೇರಿಯಲ್ಲಿ, ದಾವಣಗೆರೆಯಲ್ಲಿ, ಮತ್ತು ದುರ್ಗದಲ್ಲಿ, ಮತ್ತು ನಿಮಗೆ ಶಿವಮೊಗ್ಗದಲ್ಲಿ ಶಿಕಾರಿಪುರ ಅಲ್ಲೆಲ್ಲ ನಮ್ಮ ಶೋರೂಮ್ ಇದೆ. ಅಲ್ಲಿ ವಿಸಿಟ್ ಮಾಡಿ, ಅಲ್ಲಿ ಬೇಕಾದ್ರೆ ಮಾಹಿತಿ ಬೇಕಂದ್ರೆ ಕರೆ ಮಾಡಿ ನಮ್ಮ ನಂಬರ್ಗೆ, ನಾವು ಅದ್ರ ಬಗ್ಗೆ ಮಾಹಿತಿ ಹೇಳ್ತೀವಿ ಅಂತ. ಹೌದು, ಸಿಗುತ್ತೆ. ಓಕೆ ಸರ್, ನಿಮ್ಮಲ್ಲಿ ಸಾಲಿಡ್ ಟ್ರ್ಯಾಕ್ಟರ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಅದರಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಅಂತ ನೀವು ಎಲ್ಲ ತಿಳಿಸ್ಕೊಡ್ಬೇಕು ನಮಗೆ. ಹಾಂ, ಖಂಡಿತ ಹೌದು, ತಿಳಿಸ್ಕೊಡೋಣ. ಓಕೆ, ಬನ್ನಿ. ಫಸ್ಟ್ ನಮ್ಮಲ್ಲಿ 30 HP ಇಂದ ಹಿಡಿದು ಅಪ್ ಟು 60 HP ಹೈಯರ್ ಎಚ್ ಪಿ ತನಕನೂ ಸಿಗುತ್ತೆ. ಇಲ್ಲಿ ದಾವಣಗೆರೆ ಮಾರ್ಕೆಟಿಂಗ್ ಅಲ್ಲಿ ಬಂದ್ಬಿಟ್ಟು ಬಾಳ ಗಾಡಿ 415 ಹೋಗುತ್ತೆ, 45 HP ಹೋಗುತ್ತೆ, 50 HP ತನಕ ಹೋಗುತ್ತೆ. ಈಗ ಫಸ್ಟ್ ಇದು ನೀವು ನೋಡ್ತಿರೋದು ಈಗ 415 ಗಾಡಿ ಅಂತ. ಓಕೆ, ಇದು 415 ಏನಂದ್ರೆ 415 ಬಂದ್ಬಿಟ್ಟು 42 HP. ಇದು ನಿಮಗೆ 43 HP ಆರ್ಸ್ ಪವರ್ ಸಿಗುತ್ತೆ. ಇದು 15 ಬಂದ್ಬಿಟ್ಟು ಗೇರ್ ಬಾಕ್ಸ್ 15 by ಲೋ ಅಂಡ್ ಹೈ ರಿವರ್ಸ್ ಫಾರ್ವರ್ಡ್ 5 ಗೇರ್ ಸಿಸ್ಟಮ್ ಇದೆ ನಮ್ದು. ಇದು ಬೇರೆ ಗಾಡಿಗಳೆಲ್ಲ ನೀವು ಆಲ್ಮೋಸ್ಟ್ ನೋಡಿದಂಗೆ 350 ಗಂಟೆಗೆ ಆಯಿಲ್ ಚೇಂಜ್ ಮಾಡ್ತಾರೆ. ನಮ್ಮ ಗಾಡಿಲಿ ಬಂದ್ಬಿಟ್ಟು 500 ತಾಸಿಗೆ ಆಯಿಲ್ ಚೇಂಜ್ ಇರುತ್ತೆ, 150 ಗಂಟೆ ಎಕ್ಸ್ಟ್ರಾ ಓಡಿಸ್ಕೋಬಹುದು. ಹಾಗಾಗಿ ಕಸ್ಟಮರಿಗೆ ಈಗ ಒಂದು ಬೇರೆ ಗಾಡಿದೆಲ್ಲ 4000 ಅರೌಂಡ್ ಆಗುತ್ತೆ, ಇದು 150 ಗಂಟೆ ಎಕ್ಸ್ಟ್ರಾ ಓಡಿಸ್ಕೊಂಡು ಅವ್ರಿಗೆ ಸೇವಿಂಗ್ಸ್ ಆಗುತ್ತೆ ಸರ್ವಿಸಲ್ಲಿ. ಅದು ಆ ಥರ ಮತ್ತು ನಮ್ಮ ಸೊಲ್ಯೂಷನಲ್ಲಿ ಬಂದ್ಬಿಟ್ಟು 5 ಇಯರ್ಸ್ ವಾರಂಟಿ ಇರುತ್ತೆ. ಇಂಜಿನ್, ಗೇರ್ ಬಾಕ್ಸು, ಹೈಡ್ರಾಲಿಕ್ಕಿಗೆ ಬಂದ್ಬಿಟ್ಟು 5 ವರ್ಷ ವಾರಂಟಿ ಇರುತ್ತೆ. ಮತ್ತು ಬೇರೆ ಗಾಡಿಲೆಲ್ಲ ಡೀಸೆಲ್ ಫಿಲ್ಟ್ರ್ ಎಲ್ಲ ಡಬಲ್ ಕೊಡ್ತಾರೆ, ನಮ್ಮ ಗಾಡಿಯಲ್ಲಿ ಡೀಸೆಲ್ ಫಿಲ್ಟ್ರ್ ಒಂದೇ ಇರುತ್ತೆ. ಮತ್ತು E3 ಇಂಜಿನ್ ಅಂತ, ನಮ್ಮಲ್ಲಿ ಎಕ್ಸ್ಟ್ರಾ ಟಾರ್ಕ್, ಎಕ್ಸ್ಟ್ರಾ ಮೈಲೇಜ್, ಎಕ್ಸ್ಟ್ರಾ ಪಿಕಪ್ ಅಂತ 3 ಸಿಲಿಂಡರ್ ಇಂಜಿನ್ ಬರುತ್ತೆ. ಇದಕ್ಕೆ 3 ಸಿಲಿಂಡರ್ ಇಂಜಿನ್ ಇರುತ್ತೆ. 415 ಅಪ್ ಟು 415 415 50 HP ತನಕ 3 ಸಿಲಿಂಡರ್ ಇಂಜಿನ್ ಇರುತ್ತೆ. ಅಬೋ 50 ಮೇಲೆ ಎಲ್ಲ 4 ಸಿಲಿಂಡರ್ ಬರುತ್ತೆ ನಮ್ದು. ಇದು 45 HP ಇದೆ. ಇದು 415 45 HP ಇರೋದು. ಇದು ನಿಮಗೆ 48 HP ಆರ್ಸ್ ಪವರ್ ಸಿಗುತ್ತೆ. ಮತ್ತು ನಿಮ್ದೆಲ್ಲ LED ಲೈಟಿಂಗ್ಸ್ ಇದೆ. ಮತ್ತು ಈಗ ನೀವು ಫಸ್ಟು ನಮ್ಮ ಗಾಡಿಗೆ ಬಂದ್ಬಿಟ್ಟು 50 ಅವರ್ಸಿಗೆ ಸರ್ವಿಸ್ ಇರುತ್ತೆ. 50 ಆದಾಗ ಕಸ್ಟಮರಿಗೆ ಒಬ್ಬ ರೈತರಿಗೆ ಗೊತ್ತಾಗೋದಿಲ್ಲ ಎಷ್ಟು ಓಡಿಸಿರ್ತಾರೆ ಏನು ಅಂತ, ಅವರು ಸುಮ್ಮನೆ ಓಡಿಸ್ತಾರೆ. ಹಾಗಾಗಿ ಇದರಲ್ಲಿ ಬಜರ್ ಸೌಂಡ್ ಅಂತ ಕೊಟ್ಟಿದ್ದೀವಿ. ಫಸ್ಟ್ 50 ಅವರ್ಸಿಗೆ ಗಂಟೆ ಆದ ತಕ್ಷಣ ಸರ್ವಿಸ್ ಅಲಾರಾಮ್ ಬರುತ್ತೆ, ಇದರಲ್ಲಿ ಅಲಾರಾಮ್ ಬರುತ್ತೆ. ನೆಕ್ಸ್ಟ್ 50 ಆದ ತಕ್ಷಣ ನೆಕ್ಸ್ಟ್ 500 ಅವರ್ಸ್ಗೆ 500 ಅವರ್ಸ್ಗೆ ಬಜರ್ ಸೌಂಡ್ ಬರುತ್ತೆ. ಡಿಸ್ಪ್ಲೇಲಿ ನಮ್ಮದು ಡಿಸ್ಪ್ಲೇ ಡಿಜಿಟಲ್ ಇದೆ, ಅದರಲ್ಲೂ ಕಾಣುತ್ತೆ, ಅದರಲ್ಲೂ ಎಷ್ಟು ಅವರ್ ಓಡಿದೆ ಅಂತ ತೋರಿಸುತ್ತೆ. ಮತ್ತು ಸರ್ವಿಸ್ ಅಲಾರಾಮ್ ಕೂಡ ಬರುತ್ತೆ. ಹಾಗಾಗಿ 500 ಅವರ್ಸ್ ಆಯಿತು, ನೆಕ್ಸ್ಟ್ 1000 ಅವರ್ಸ್ ಆ ಥರ ಕಂಟಿನ್ಯೂ ಅಲಾರಾಮ್ ಬರ್ತಾ ಹೋಗುತ್ತೆ. ನೋಡ್ಬೋದು ನೀವು ಲೈಟಿಂಗ್ ಸಿಸ್ಟಮ್ ಎಲ್ಲ ನೋಡಿ.
ಇಂಜಿನ್ ಕೂಲಿಂಗ್ ಆಗುತ್ತೆ. ಇಂಜಿನ್ ಕೂಲಿಂಗ್ ಬೇರೆ ಸಿಕ್ಸ್ ವೀವ್ ಕಡೆ ಆಗುತ್ತೆ. ಯಾವ ತರ ಇದು ಇಂಜಿನ್ ಕೂಲಿಂಗ್ ಬಂದ್ಬಿಟ್ಟು ನೋಡಿ, ಒನ್ ಟೂ ತ್ರೀ ಫೋರ್ ಈ ತರ ಸಿಕ್ಸ್ ವೀವ್ ಕಡೆ ಇಂಜಿನ್ ಕೂಲಿಂಗ್ ಆಗುತ್ತೆ. ಓಕೆನಾ? ಮತ್ತೆ ನೋಡಿ, ನೀವು ನೋಡ್ಬೋದು ಬಾನೆಟ್ ಅಷ್ಟೇ, ಆದ್ರೂ ಅಷ್ಟೇ. ಇದು ಏರ್ ಫಿಲ್ಟರ್ ಇದೆ, ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಅಲಾರ್ಮ್ ಓಡಿಸ್ಬೋದು. ಮತ್ತೆ ನೀವು ನೋಡ್ಬೋದು, ಬೇರೆ ಗಾಡಿಗಿಂತ ನಮ್ಮ ಗಾಡಿಲಿ ಪ್ಲಾಟ್ಫಾರ್ಮ್ ಫ್ರೀ ಇದೆ. ಬೇರೆ ಗಾಡಿಲೆಲ್ಲ ಡ್ರೈವರ್ಗೆ ಗಾಡಿ ಓಡಿಸ್ತಾ ಇದಾರೆ ಅಂದ್ರೆ ಸ್ಟ್ರೈನ್ ಆಗುತ್ತೆ ಅವ್ರಿಗೆ. ಬಹಳ ಹೊತ್ತಿಗೆ ಏನಾದ್ರು ಒಂದು ಫೋರ್ ಅವರ್ಸ್ ಅಂತರೂ, ಫೋರ್ ಅವರ್ಸ್ ಇಂದ ಫೈವ್ ಅವರ್ಸ್ ಕಂಟಿನ್ಯೂ ಓಡಿಸ್ತಾ ಇರ್ತಾರೆ. ಅವರಿಗೆ ಮೂವ್ಮೆಂಟ್ ಮಾಡ್ಕೊಳಕ್ಕೆ ಬೇರೆ ಗಾಡಿಲೆಲ್ಲ ಸ್ಪೇಸ್ ಕಮ್ಮಿ ಇರುತ್ತೆ. ಹಾಗಾಗಿ ನಮ್ಮ ಗಾಡಿಲಿ ಪ್ಲಾಟ್ಫಾರ್ಮ್ ಫ್ರೀ ಇದೆ. ಅವರು ಎಷ್ಟೇ ಒಂದೀಗ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಹೊರಿಸಿದ್ರು ಅವರಿಗೆ ಸ್ಟ್ರೈನ್ ಆಗೋದಿಲ್ಲ, ಕಂಫರ್ಟಬಲ್ ಇರುತ್ತೆ. ಮತ್ತೆ ಬೇರೆ ಗಾಡಿಲಿ ಕುತ್ಕೊಂಡಾಗ, ಡ್ರೈವರ್ ಕಂಫರ್ಟಬಲ್ ಕುತ್ಕೊಂಡಾಗ ಸೈಲೆನ್ಸರ್ ಹೋಗಿ ಅವ್ರಿಗೆ ಮುಖಕ್ಕೆ ಆ ಥರ ಬಂದು ಇದು ಆಗ್ತಾ ಇರುತ್ತೆ. ಇಂಜಿನ್ ಇದು ಎಲ್ಲ ಆ ಥರ ಇರುತ್ತೆ, ಇದರಲ್ಲಿ ಆ ಥರ ಏನು ಆಗೋದಿಲ್ಲ. ಹಾಗಾಗಿ ಕಂಫರ್ಟಬಲ್ ಇರುತ್ತೆ. ಇಂಜಿನ್ ಹೀಟು ಅವರಿಗೆ ತಾಗೋದಿಲ್ಲ. ಏನಕ್ಕೆ ಅಂದರೆ ನಮ್ಮ ಶೀಟ್ ಮೆಟಲ್ದು ಕ್ವಾಲಿಟಿ ಸ್ವಲ್ಪ ಇದು ಇರೋದ್ರಿಂದ ಅವ್ರಿಗೆ ಇಂಜಿನ್ದು ಹೀಟ್ ಇರೋದು ಅವರಿಗೆ ತಗಲೋದಿಲ್ಲ ಆ ಥರ. ಮತ್ತು ನೀವು ಬಂದು ನೋಡ್ಬೋದು ನಮ್ಮ ಗಾಡೀಲಿ ಡಿಸ್ಪ್ಲೇ ಬಂದ್ಬಿಟ್ಟು ಇವಾಗೆಲ್ಲ ಆಫ್ ಇದೆ. ಹೌದು, ಆನ್ ಆಗಿದೆ ಇವಾಗ. ಹೌದು ಸರ್, ಇದು ಅವರ್ಸ್ ಎಲ್ಲಿ ತೋರಿಸೋದು? ಅವರ್ಸ್ ಒಂದು ಮೇಲ್ಗಡೆ ತೋರಿಸುತ್ತೆ, ಟೈಮಿಂಗ್ಸ್ ತೋರಿಸುತ್ತೆ ಗಾಡೀಲಿ. 2.5 ಅವರ್ಸ್ ರನ್ ಆಗಿದೆ ಇದು. ಇದು ಟೈಮಿಂಗ್ಸ್ ತೋರಿಸುತ್ತೆ ಗಾಡೀಲಿ. ಓಕೆ ಓಕೆ. ಇದು ಡೀಸೆಲ್. ಹೌದು, ಗೇರ್ ಸಿಸ್ಟಮ್ ಇಂದೆಲ್ಲ ತೋರಿಸಿದ್ದಾರೆ ಇದರಲ್ಲಿ. ಹೌದು, ಗೇರ್ ಸಿಸ್ಟಮ್ ಇಲ್ಲಿದೆ. ನ್ಯೂಟ್ರಲ್ ಎಲ್ಲ ಡಿಸ್ಪ್ಲೇ. 215 ನಮ್ಮ ಗಾಡೀಲಿ 13 ಸೈಜ್ ಟೈರ್ ಸಿಗುತ್ತೆ. 13 ಸೈಜ್ ಸಿಗುತ್ತೆ. ನೆಕ್ಸ್ಟ್ 4515 13 ಸೈಜ್ ಸಿಗುತ್ತೆ. ಅದ್ರಲ್ಲಿ 14 ಸೈಜ್ ಟೈರ್ ಸಿಗುತ್ತೆ ನಿಮಗೆ. 45 HP 14 ಸೈಜ್ ಇರುತ್ತೆ, 13 ಸೈಜ್ ಇರುತ್ತೆ. ಎರಡು ಹಾಂ, 4515 ಆ ಥರ ಆಲ್ಟರ್ನೇಟ್ ಮಾಡ್ಕೋಬಹುದು. 4215 13 ಸೈಜೇ ಬರುತ್ತೆ. ನೆಕ್ಸ್ಟ್ 50 HP 16 ಸಿಗುತ್ತೆ, 14 ಸಿಗುತ್ತೆ 50 HP. ಬನ್ನಿ, ಇದು ನಮ್ಮ ವರ್ಕ್ ಶಾಪ್ ನೋಡಿ ಬನ್ನಿ. ಇದು ಗಾಡಿ ಸರ್ವಿಸ್ ಮಾಡ್ತೀರಾ? ಇದು ನಮ್ಮ ಸರ್ವಿಸ್ ವರ್ಕ್ ಶಾಪ್ ಇದು. ಹಾಂ, ಇಲ್ಲೊಂದು ಸರ್ವಿಸ್ ಮಾಡಿಸ್ತಾ ಇದಾರೆ. ಸರ್ ನಮಸ್ತೆ. ನಮಸ್ತೆ. ಇಲ್ಲೊಬ್ರು ರೈತರು ಬಂದಿದ್ದಾರೆ ನೋಡಿ, ಇಲ್ಲಿ ಟ್ರ್ಯಾಕ್ಟರ್ನ ಸರ್ವಿಸಿಗೆ ಅಂತ ತಗೊಂಡಿದ್ದಾರೆ. ಸರ್ ನಿಮ್ಮ ಊರು ಯಾವುದು? ಹೊಗರಿಕಟ್ಟಿ ಸರ್. ಹೊಗರಿಕಟ್ಟೆ, ಅಲ್ಲಿಂದ ಟ್ರ್ಯಾಕ್ಟರ್ನ ತಗೊಂಡಿದ್ದಾರೆ ಸರ್ವಿಸ್. ಸರ್ ಈ ಟ್ರ್ಯಾಕ್ಟರ್ ಹೇಗಿದೆ? ಟ್ರ್ಯಾಕ್ಟರ್ ಚಲೋ ಐತೆ ಸರ್. ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ ಸರ್? 2 ವರ್ಷ ಸರ್. 2 ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ. ಎಷ್ಟು ಎಚ್ ಪಿ ತಗೊಂಡಿದ್ದಾರೆ? 45 ಸರ್. 45 HP. ಹೌದು. ಟ್ರ್ಯಾಕ್ಟರ್ ಸ್ಪೆಷಾಲಿಟಿ ನಿಮಗೆ ಏನು ಇಷ್ಟ ಐತಿ ಸರ್? ನಮಗೆಲ್ಲ ಇಷ್ಟ ಇದೆ ಸರ್, ಬಾಳೆ ಬಹಳ ಇಷ್ಟ ಐತಿ. ಗಾಡಿ ಬಗ್ಗೆ ಏನು ಚಿಂತಿಲ್ಲ, ಒಳ್ಳೆ ಏನಾರ ಕೆಲಸ ಮಾಡಲಿ ಸರ್, ಎಲ್ಲಿ ಕೈ ಕೊಡೋದಲ್ಲ ಗಾಡಿ. ಏನಾರ ಯೂಸ್ ಮಾಡಲಿ ಒಳ್ಳೆ ಮೈಲೇಜ್ ಐತ್ರಿ, ಒಳ್ಳೆ ವರ್ಕೌಟ್ ಐತಿ ಗಾಡಿ ಮಾತ್ರ. ರೂಟ್ರ್ ಸರ್ ಫ್ಲೋ ಹಾಕೇವಿ, ಕಲ್ಟಿವೇಟ್ರ್ ಹಾಕಿ ಸರ್, ಒಳ್ಳೆ ಕೆಲಸ ಮಾಡ್ತೀವಿ ಸರ್. ರೂಟ್ರ್ ಆಗಲಿ ಫ್ಲೋ ಆಗಲಿ, ಕಲ್ಟಿವೇಟ್ರ್ ಕುಂಟಿ ಫ್ಲೋ ಮಾತ್ರ ಭಾರಿ ವರ್ಕ್ ಆಯ್ತೆ ಸರ್. ಹೌದ್ರಿ. ಸ್ಪೆಷಾಲಿಟಿ ಏನು ಸರ್? ಟ್ರಾಲಿ ವರ್ಕಿಗೆ ಮಾತ್ರ ಭಾಳ ಈಸ್ ಮಾಡಬಹುದು. ಹೌದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರುದ್ರೇಶ್ ಅಂತ. ಓಂಕಾರ್ ಮೋಟರ್ಸ್ ಅಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದೀವಿ ನಾವು. ಸರ್ ನಿಮ್ಮಲ್ಲಿ ಫಸ್ಟ್ ಹ್ಯಾಂಡ್ ಟ್ರ್ಯಾಕ್ಟರ್ನ ರಾಹುಲ್ ಮ್ಯಾನೇಜರ್ ತಿಳಿಸ್ಕೊಟ್ರು. ಓಕೆ. ನೀವು ಇವಾಗ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದ್ರಿ. ಹೌದು. ಸೊ ಇದ್ರ ಬಗ್ಗೆ ನಮ್ಮ ರೈತರಿಗೆ ನೀವು ತಿಳಿಸ್ಕೊಡ್ಬೇಕು. ಓಕೆ ಸರ್, ಇದು ಫಸ್ಟ್ ಸೋನಾಲಿಕಾ ಇದೆ. ಓಕೆ, ಅದ್ರ ಬಗ್ಗೆ ಹೇಳಿ. ಇದು ಸೋನಾಲಿಕಾ RX42 ಅಂತ. 2015 ಮಾಡಲು. ಇದು ರೇಟ್ ಬಂದು ಒಂದು 250 ತನಕ ಫೈನಲ್ ಇದೆ. 10,000 ಹೆಚ್ಚು ಕಮ್ಮಿ ಬಂದ್ರೆ ಮಾಡ್ಕೊಡ್ತೀವಿ. ಅದೇ ನೆಗೋಷಿಯಬಲ್ ಆಗುತ್ತೆ? ಆಗುತ್ತೆ ಆಗುತ್ತೆ. ಇದೆ ಲೋನ್ ಸ್ಪೆಷಾಲಿಟಿ ಕೂಡ ಇದೆ. ಆಮೇಲೆ ನಮ್ಮಲ್ಲಿ ಇನ್ನೂ ಒಂದು ಏನಪ್ಪ ಅಂದ್ರೆ, ನೆಕ್ಸ್ಟ್ ವೀಕ್ ಅಲ್ಲಿ ಮುಂದಿನ ವಾರದಲ್ಲಿ ನಮ್ದು ಹಳೆ ಟ್ರ್ಯಾಕ್ಟರ್ ಮೇಳ ಸಹ ಮಾಡ್ತಾ ಇದೀವಿ. ಅವಾಗ ಎಲ್ಲಾ ರೈತರು ಬಂದು ಬೇಕಾದ್ರೆ ನೋಡ್ಬೋದು ಅವೈಲೇಬಲ್. ಇದಕ್ಕಿಂತ ಹೆಚ್ಚಿನ ಗಾಡಿ ನಮ್ಮ ಹಾವೇರಿ ಮತ್ತೆ ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ಗಾಡಿಗಳನ್ನ ಸಹ ಇಲ್ಲಿ ತರಿಸಿ ನಾವು ಮಾರಾಟ ಮಾಡ್ತಾ ಇದೀವಿ, ಮೇಳ ಇಟ್ಟಿದೀವಿ.
ಇದು ಮಹೇಂದ್ರ ಬಂದು 2013 ಮಾಡೆಲ್ 275 39 ಎಚ್ ಪಿ ಇದೆ ಇದು ಸಿಂಗಲ್ ಓನರ್ ಇದರ ರೇಟ್ ಬಂದು 1220 ರ ತನಕ ರೇಟ್ ಆಗುತ್ತೆ ಇದು ಮೆಷಿ ಪರ್ಗಿಷನ್ 5245 ಅಂತ ಇದು ಬಂದು 2014 ರ ಮಾಡೆಲ್ ಇದು ರೇಟ್ ಬಂದು ಒಂದು ಫೈನಲ್ 250 ರ ತನಕ ಹೇಳ್ತಾ ಇದ್ದಾರೆ 10-20,000 ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಅದು ಹಿಂದಗಡೆ ಬಂದು 475 ಬೂಮ್ ಸರ್ಪಂಚ್ ಅಂತ 2010 ರ ಮಾಡೆಲ್ ಹೈಲ್ ಬ್ರೇಕ್ ಅದು ಬಂದು ಒಂದು 220 ರ ತನಕ ಫೈನಲ್ ರೇಟ್ ಮಾಡಿ ಕೊಡ್ತೀವಿ ಆಮೇಲೆ 9000 ಎಂಎ ಫರ್ಗಿಷನ್ ಇದೆ ಅದು ಬಂದು 2012 ರ ಮಾಡೆಲ್ ಅದು ರೇಟ್ ಬಂದು ಒಂದು 240 ರ ತನಕ ಮಾಡಿ ಕೊಡ್ತೀವಿ ಅದು ಇದು ಪರ್ಗಿಷನ್ ಬಂದು 24 ಅನ್ನ ಅಸಲ್ ರೆಕಾರ್ಡ್ಸ್ ಏನೋ ಪ್ರಾಬ್ಲಮ್ ಇದೆ ಆಕ್ಚುಲಿ ರೆಕಾರ್ಡ್ಸ್ ಯಾವ ಕ್ಲಿಯರ್ ಇಲ್ಲದಲೇ ನಾವು ರೈತರಿಗೆ ಯಾವ ಗಾಡಿನೂ ಕೊಡಲ್ಲ ಎಲ್ಲಾ ಅಪ್ ಟು ಡೇಟ್ ಕ್ಲಿಯರ್ ಇದ್ದು ಮಾತ್ರ ನಾವು ಬೇರೆ ರೈತರಿಗೆ ನಾವು ಮಾರಾಟ ಮಾಡ್ತೀವಿ ಆ ತರ ರೆಕಾರ್ಡ್ಸ್ ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಗಾಡಿನ ಕೊಡಲ್ಲ ನಾವು ಫಾರ್ಮ್ ಟ್ರಕ್ ಬಂದು ಇದು 2020 ರ ಮಾಡೆಲ್ ಫಾರ್ಮ್ ಟ್ರಕ್ ಚಾಂಪಿಯನ್ 45 ಎಚ್ಪಿ ಇದು ರೇಟ್ ಬಂದು ಒಂದು 380 ತನಕ ಆಗುತ್ತೆ 10000 20000 ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಎಲ್ಲಾ ಟ್ರ್ಯಾಕ್ಟರ್ ಆಲ್ಮೋಸ್ಟ್ ನೆಗೋಷಿಯಬಲ್ ಆಗುತ್ತೆ ಆಗುತ್ತೆ ನೀವು ಹೇಳಿದ ರೇಟ್ ಏನು ಏನು ಹೇಳಿದ ರೇಟ್ ಏನು ಫಿಕ್ಸ್ ಅಲ್ಲ 10 20000 ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಓಕೆ ಥ್ಯಾಂಕ್ ಯು